ಈ ಹೋರಾಟದ ಒಟ್ಟು ಇತ್ತೀಚಿನ ಈ ಎರಡು ಮೂರು ತಿಂಗಳ ಅವಧಿಯನ್ನೇ ನಾವು ಗಮನಿಸ್ತಾ ಬರುವಾಗ ಎಲ್ಲೂ ಕೂಡ ನಮ್ಮ ಎರಡು ಉಭಯ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತನಾಡಲಿಲ್ಲ. ಯಾವಾಗ ಈ 11ನೇ ತಾರೀಕಿನ ನೋಟಿಫಿಕೇಶನ್ 13ನೇ ತಾರೀಕು 14ನೇ ತಾರೀಕು ಬಹಿರಂಗವಾಯಿತೋ ಆ ನಂತರ ಎಲ್ಲರೂ ತಾಮು ಅಂತಂದು ಮಾತಾಡಿದರು. ಆ ನಂತರ ಮತ್ತೆ ನೀವು ಧರಣಿಯನ್ನು ಮುಂದುವರಿಸಿದಿರಿ ಇಲ್ಲ ಇದು ವಸ್ತು ಫಿಸಿಕಲಿ ಇದು ಇಲ್ಲಿಂದ ಬಂದಾಗಬೇಕು ಅಂತ ಅಷ್ಟು ಗ್ಯಾಪ್ ಅಥವಾ ಅಷ್ಟು ದಿನಗಳಲ್ಲೂ ಕೂಡ ಜನಪ್ರತಿನಿಧಿಗಳು ಮಾತಾಡಲಿಲ್ಲ. ಈಗ ಯಾಕೆ ನೋಟಿಫಿಕೇಶನ್ ಬಂದ ನಂತರ ಕೂಡ ಬಂದಾಗುವುದಿಲ್ಲ ಅನ್ನೋದನ್ನು ಉತ್ತರ ಕೊಡಬೇಕಿತ್ತಲ್ಲ. ಅಂಥ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಈಗ ಬಂದಿರುವಂಥ ಏನು ಈ ದರಪಟ್ಟಿಯ ಬಗ್ಗೆ ಕೂಡ ಈಗ ನಿನ್ನೆ ಮಾಧ್ಯಮದಲ್ಲೆಲ್ಲ ಬಂದಿದೆ. ಇವತ್ತಿಗೆ ಕೂಡ ಯಾರೂ ಮಾತಾಡ್ತಾ ಇಲ್ಲ. ಸೊ ಇದೆಲ್ಲವನ್ನು ನೋಡುವಾಗ ಬಹುಶಃ ಈ ಏನು ಹೋರಾಟಗಾರರನ್ನು ಎದುರಾಕಿಕೊಳ್ಳಿಕ್ಕೆ ಅಥವಾ ಜನರಿಗೆ ಒಂದು ಸಮರ್ಥನೆಯನ್ನು ಕೊಡಲಿಕ್ಕೆ ಸಾಧ್ಯ ಅವರಿಂದ ಆಗ್ತಾ ಇಲ್ವೋ? ಈಗ ಏನಾದರೂ ಒಂದು ಸಮರ್ಥನೆ ಅನ್ನೋದನ್ನು ಕೊಡಬೇಕಲ್ವಾ? ಈಗ ರೇಟ್ ದುಪ್ಪಟ್ಟಾಯಿತು, ಯಜಮಾಡಿಯಲ್ಲಿ ರೇಟಿಗೆ ದುಪ್ಪಟ್ಟಾಯಿತು. ಇದು ದಿನೇಶ್ ಅವರೇ, ಈಗ ರೇಟ್ ದುಪ್ಪಟ್ಟಾದದ್ದು ಜನರು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಏನೂ ಒಂದು ವ್ಯವಸ್ಥೆ ಇಲ್ಲದ ಇವತ್ತು ನಾಳೆ ತೆಗೆಯುವ ಒಂದು ಸ್ಥಿತಿಯಲ್ಲಿ ಅಥವಾ ಇವತ್ತು ನಾಳೆ ಬೀಳುವ ಸ್ಥಿತಿಯಲ್ಲಿ ಇರುವಂಥ ಟೋಲ್ಗೇಟ್, ಸುರತ್ಕಲ್ ಟೋಲ್ಗೇಟ್ನ ಒಂದು ವ್ಯವಸ್ಥೆ, ಅದಕ್ಕೆ ಆ ಟೋಲ್ಗೇಟನ್ನು ಮತ್ತು ಇತರ ಟೋಲ್ಗೇಟ್ ನಮ್ಮ ಕೋಟದಲ್ಲಿರಲಿ, ಯಜಮಾಡಿಯಲ್ಲಿರಲಿ ಅಥವಾ ಸಾಸ್ಥಾನದಲ್ಲಿರಲಿ, ಆ ಟೋಲ್ಗೇಟ್ ನೋಡುವಾಗ ಈ ಟೋಲ್ಗೇಟ್ ನೋಡುವ ಹೇಗಿದೆ ಅಂತ ಜನರಿಗೆ ಗೊತ್ತಿದೆ. ಆದರೆ ಈ ಟೋಲ್ಗೇಟಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಈಗಾಗಲೇ ರೇಟ್ ದುಪ್ಪಟ್ಟೆ ಇದ್ದದ್ದು, ರೇಟ್ ಜಾಸ್ತಿ ತೆಗೆದಿದ್ದರು. ಉದಾಹರಣೆಗೆ 60 ರೂಪಾಯಿ ಇಲ್ಲಿಗೆ ಹೋಗುವಾಗ 60 ರೂಪಾಯಿ ಇದ್ದರೆ ಬೇರೆ ಟೋಲ್ಗೇಟಲ್ಲಿ 40, ಹಿಂದೆ ಬರುವಾಗ ಅಲ್ಲಿ 25 ತೆಗೆದ್ರೆ ಇಲ್ಲಿ 40 ತೆಗಿತಾರೆ, 100 ರೂಪಾಯಿ ಆಯಿತು. ಹೌದು, 90 ರೂಪಾಯಿ ಈ ಥರ, 90 ರೂಪಾಯಿ ಇದ್ದರೆ ಅಲ್ಲಿ 65-75 ಈ ಥರ ಒಂದೊಂದು ವೆಹಿಕಲ್ಗೆ ಬೇರೆ ಬೇರೆ ರೀತಿ ಇದು ಮುಂಚೆ ಈ ರೀತಿ ಇದೆ. ಆದರೂ ಕೂಡ ಜನರು ಸಹಿಸಿಕೊಂಡಿದ್ದಾರೆ. ಇದು ಕೂಡ ಈಗ ಯಜಮಾಡಿ ಹೋಗ ಇದಕ್ಕಿಂತ ಜಾಸ್ತಿ, ಜಾಸ್ತಿ ತೆಗಿತಾ ಇದ್ದಾರೆ. ಆದರೆ ಜನರು ಇನ್ನೂ ಕೂಡ ಅವರು ಅದರ ಬಗ್ಗೆ ಆಲೋಚನೆ ಮಾಡಿದ್ರು, ನಮ್ಮ ನಾಗರಿಕರು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನನ್ನ ಹತ್ರ ನಮ್ಮ ಎರಡು ಉಭಯ ಜಿಲ್ಲೆಯ ಜನರ ಹತ್ರ ನನ್ನ ಒಂದು ವಿನಮ್ರ ವಿನಂತಿ, ಯಾಕೆಂತ ಹೇಳಿದ್ರೆ ಈ ಸುರತ್ಕಲ್ ಟೋಲ್ಗೇಟ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದಕ್ಕೆ ಆದ ಖರ್ಚೆಷ್ಟು, ಈಗ ಅವರು ಗಳಿಸಿದಷ್ಟು, ಎಷ್ಟು ಲಾಭ ಮಾಡಿಕೊಂಡಿದ್ದಾರೆ, ಇದೆಲ್ಲವೂ ಬಹಿರಂಗವಾಗಿದೆ. 1-2 ಡಬಲ್ ಅವರು ಪಡೆದುಕೊಂಡಾಗಿದೆ. ಆದರೂ ಕೂಡ ಈಗ ನಮ್ಮ ಹೋರಾಟಗಾರರು ಹೇಳಿದಾಗೆ ಈಗ ಉಳಿದದ್ದು ಏನು, ಮೇಂಟೆನೆನ್ಸ್. ಒಂದು ವರ್ಷಕ್ಕೆ ಎಷ್ಟು ಮೇಂಟೆನೆನ್ಸ್ಗೆ ಹಣ ಬೇಕು ಆ ವಿಷಯವನ್ನು ಮಾತಾಡದೆ ಇವರು ಮೊದಲಿನ ವಿಷಯದಲ್ಲೇ ಇದ್ದಾರೆ. ಮೇಂಟೆನೆನ್ಸ್ಗೆ ಎಷ್ಟು, 3 ಕೋಟಿಯನ್ನು ಬೇಕಾದಷ್ಟು. ದಿನಕ್ಕೆ ನಾವು ಲೆಕ್ಕ ಹಾಕಿದರೆ ಒಂದು 80,000 ರೂಪಾಯಿ ಆಗ್ಬೋದು. ಈ 80,000 ರೂಪಾಯಿಗೆ ಬೇಕಾಗಿ ಅವರು 20 ಲಕ್ಷ ರೂಪಾಯಿ ದಿನಕ್ಕೆ ಕೊಳ್ಳೆ ಹೊಡಿತಿದ್ದಾರೆ. ಜನರು ಕೂಡ ಇನ್ನೂ ಕೂಡ ಮಾತಾಡೋದಿಲ್ಲ. ಇಲ್ಲಿ ಪಕ್ಷ ಸರ್ ಹೇಳಿದರು, ದಿನೇಶ್ ಉಳ್ಳಿಪಾಡಿ ಸರ್ ಅವರು ಹೇಳಿದರು, ಇಲ್ಲಿ ಇದು ಧರ್ಮಾಧಾರಿತವಾಗಿ ರಾಜಕೀಯ ನಡೆಯುವುದು ಹೊರತು ಜನಪರ ಕಾಳಜಿಯ ಮೇಲೆ ರಾಜಕೀಯ ಮಾಡುವವರು ಇಲ್ಲ. ಇಲ್ಲಿ ಖಂಡಿತವಾಗಿ ಜನರು ಆಲೋಚನೆ ಮಾಡಬೇಕು. ಈ ಓಟ್ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ, ಓಟ್ ನಿಮ್ಮ ಎಷ್ಟು ಅಭಿಮಾನ ಇದೆ ತೊಂದರೆ ಇಲ್ಲ, ಒಂದು 10 ಓಟು ಜಾಸ್ತಿ ಹಾಕಿ, ಇನ್ನು ಹುಟ್ಟುವವರ ಓಟು ಹಾಕಿ, ಇದ್ದವರ ಓಟು ತೆಗೀರಿ. ಈಗ ಬೇರೆ ವಿರೋಧ ಪಕ್ಷಕ್ಕೆ ಓಟು ಇದ್ದವರನ್ನೆಲ್ಲ ಓಟರ್ ಲಿಸ್ಟನ್ನು ಡಿಲೀಟ್ ಮಾಡ್ತಾ ಇದ್ದೀರಿ, ಅಂಥದ್ದೆಲ್ಲ ಮಾಡ್ತಾ ಇದ್ದೀರಿ, ಇನ್ನೂ 10 ಓಟು ಜಾಸ್ತಿ ಹಾಕಿ, ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಪ್ರಶ್ನೆ ಯಾಕೆ ಮಾಡೋದಿಲ್ಲ? ಅಷ್ಟು ಗುಲಾಮರಾಗಿ ಯಾಕೆ ನೀವು ವರ್ತಿಸ್ತಿದ್ದೀರಿ? ಒಂದು ಮತದಾನ ಕೊಟ್ಟ ಮೇಲೆ, ಒಂದು ಓಟು ಕೊಟ್ಟ ಮೇಲೆ ಅವ್ರ ಅಂಡರಲ್ಲೇ ಇರಬೇಕಾ? ಒಂದು ಹಕ್ಕು, ನಮ್ಮ ಒಂದು ಹಕ್ಕನ್ನು ಕೇಳುವ ಒಂದು ಅನ್ಯಾಯವಾದಾಗ ಪ್ರಶ್ನೆ ಮಾಡಬಾರದಾ? ಪ್ರಶ್ನೆ ಮಾಡಬಾರ್ದಾ? ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅವರು? ಓಟು ಕೊಡಲಿ, ಓಟು ಕೊಟ್ಟರೆ ಪ್ರಶ್ನೆ ಮಾಡಬೇಕಲ್ಲ ಜನರು. ಒಂದು ಹೋರಾಟ ಮಾಡುವಾಗ ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋಡುವಂಥದ್ದು, ಮಾತಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಅದು ರಾಜಕೀಯವಾಗಿ ಒಂದು ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡೋದು ಪ್ರಶ್ನೆ ಮಾಡುವಂಥದ್ದು, ಅವರು ಮಾಡಿದ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡುವಂಥದ್ದು. ಅವರಿಗೆ ಓಟ್ ಹಾಕಿದವರಲ್ಲಿ ನಾನು ಕೇಳುವಂಥದ್ದು, ನೀವು ಪ್ರಶ್ನೆ ಯಾಕೆ ಮಾಡ್ತಿಲ್ಲ? ಓಟ್ ನೀವು ಅವರಿಗೆ ಹಾಕ್ಬಿಟ್ಟು ನಾವು ಯಾವತ್ತೂ ಹೇಳಿಲ್ಲ. ಓಟ್ 10-8 ಜಾಸ್ತಿ ಹಾಕಿ, ಅದು ಪ್ರಶ್ನೆ ಮಾಡಿ. ಇನ್ನಾದರೂ ಕೂಡ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಹಗಲು ದರೋಡೆ ಆಗ್ತಾ ಇದೆ,